ಕಾರ್ಯಕ್ರಮವನ್ನು ಜಮಾನು ಮಾಡ್ತಾರೆ. ಎಲ್ಲ 65 ವರ್ಷ ಮೇಲ್ಪಟ್ಟಿರ್ತಕ್ಕಂತ ಎಲ್ಲ ರಾಯಚೂರು ಜಿಲ್ಲೆಯ ನೌಕರರಿಗೆ, 65 ವರ್ಷ ಮೇಲ್ಪಟ್ಟಿರ್ತಕ್ಕಂತ ರಾಯಚೂರು ಜಿಲ್ಲೆಯ ನಾಗರಿಕ ಬಂಧುಗಳಿಗೆ ಸಂತೋಷ ಸುದ್ದಿ. 5000 ಪೆನ್ಷನ್, 5000 ರೂಪಾಯಿ ಓಲ್ಡೇಜ್ ಪೆನ್ಷನ್ ಅನ್ನ ಪ್ರತಿ ಪಕ್ಷದಲ್ಲಿ 65 ವರ್ಷ ಆದ್ಮೇಲೆ ನಿಮ್ಮ ಅಕೌಂಟ್ಗೆ ಜಮಾ ಮಾಡಲಾಗುವುದು. ಆಶೀರ್ವಾದ ಮಾಡಬೇಕಂತೇಳಿ ನಮ್ಮ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಖುದ್ದಾಗಿ ಇವತ್ತು ರಥಯಾತ್ರೆಯಲ್ಲಿ ಬಂದಿರುವ ಬಂಧುಗಳು, ನಿಮ್ಮ ಡಿಜೆ ಸ್ವಲ್ಪ ಆನ್ ಮಾಡ್ಕೊತಾರೆ, ಸೌಂಡ್ ಕಡಿಮೆ ಮಾಡಿ, ಡಿಜೆ ಶೋ ಆನ್ ಮಾಡಿ, ಡಿಜೆ ವಾಲ್ಯೂಮ್ ಕಡಿಮೆ ಮಾಡಿ, ಡಿಜೆ ಸ್ವಲ್ಪ ಗುಡ್, ವೆರಿ ಗುಡ್, ಥ್ಯಾಂಕ್ ಯು. ಬನ್ನಿ ನಾಗರಿಕ ಬಂಧುಗಳೇ, ಪಂಚರತ್ನ ಕಾರ್ಯಕ್ರಮ ಯೋಜನೆಗಳು ಬಂಧುಗಳೇ, ಸ್ವಾತಂತ್ರ್ಯ ಬಂದು 75 ವರ್ಷ ಆಗಿದೆ ದೇಶಕ್ಕೆ. ರಾಯಚೂರು ಜಿಲ್ಲೆಯಲ್ಲಿ ನಾವೆಲ್ಲ ಜೀವನ ವ್ಯವಸಾಯದಿಂದ ಮಾಡ್ತಾ ಇದ್ದೀರೋ, 70 ವರ್ಷ ನೀರಾವರಿ ಯೋಜನೆಗಳಿಲ್ಲ, ರಾಯಚೂರು ಜಿಲ್ಲೆಯ ಲಿಂಗಸ್ಮೂರಿನ ಎಲ್ಲ ಮತದಾರ ಬಂಧುಗಳೇ, ಯುವ ಮಿತ್ರರೇ, ಅಣ್ಣ ತಮ್ಮಂದರೇ, ಅಕ್ಕ ತಂಗಿಯವರೇ, ಈ ಜೆಡಿಎಸ್ ಪಕ್ಷದ ಕುಮಾರಸ್ವಾಮಿ ರಥಯಾತ್ರೆ ಇವತ್ತು ಲಿಂಗಸ್ಮೂರಿಗೆ ಬಂದಿದೆ. ನಮ್ಮ ಪಕ್ಷದ ಅಭ್ಯರ್ಥಿ ಸಿದ್ದು ಬಂಡಿ ಅವರಿಗೆ ಮತಯಾಚನೆ ಮಾಡಲು ಇವತ್ತು ಕಾರ್ಯಕರ್ತರು ಜೋಳ ರೊಟ್ಟಿ ಹಾಕೋದ್ರ ಮೂಲಕ, ಕಾರ್ಯಕರ್ತರು ಮುಖಂಡರು ಜೋಳದ ರೊಟ್ಟಿ ಹಾಕೋದ್ರ ಮೂಲಕ ರಥಕ್ಕೆ ಶುಭ ಕೋರಿ, ರಥಕ್ಕೆ ಶುಭ ಕೋರಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ಎಂಎಲ್ಎ ಸಿದ್ದು ಬಂಡಿ ಅವರಿಗೆ, ಮುಂದಿನ ಎಂಎಲ್ಎ ಸಿದ್ದು ಬಂಡಿ ಅವರಿಗೆ ಮಾಡಿ, ಈಗ ಸ್ವಲ್ಪ ಮುಂದೆ ಹೋಗಿ, ಈಗ ಆಫ್ ಮಾಡಿ, ಈಗ ಸ್ವಲ್ಪ ಮುಂದೆ, ಈಗ ಆಫ್ ಮಾಡಿ, ಈಗ ಆಫ್ ಮಾಡಿ, ಸ್ವಲ್ಪ ಮುಂದೆ ಹೋಗಿ, ಈಗ ಆಫ್ ಮಾಡಿ, ಈಗ ಆಫ್ ಮಾಡಿಯಪ್ಪ, ಈಗ ಆಫ್ ಮಾಡ್ರಿ, ಈಗ ಆಫ್ ಮಾಡ್ರಿ, ಈಗ ಆಫ್ ಮಾಡ್ರಿ. ಶಾಸಕರಾದ ವೆಂಕಟರಾವ್ ನಾಡಗೌಡ ಅವರಿಗೆ ಸ್ವಾಗತ ಮಾಡಿ, ಅದೇ ರೀತಿ ಸನ್ಮಾನ್ಯ ಶ್ರೀ ಸಂಶೋಧನ ಅಲ್ಪಸಂಖ್ಯಾತರ ರಾಜ್ಯಾಧ್ಯಕ್ಷರು ಇವರಿಗೂ ಸಹ ಸ್ವಾಗತವನ್ನು ನೀಡ್ತಾರೆ. ಅದೇ ರೀತಿ ಜೆಡಿಎಸ್ ನ ಜಿಲ್ಲಾಧ್ಯಕ್ಷರಾಗಿರುವಂತಹ ಏಳಿಗೆಯ ಕಾರ್ಯಕ್ರಮ ದಯವಿಟ್ಟು ಕೂತ್ಕೊಳ್ಳುತ್ತೆ. ಅದರೊಂದಿಗೆ ವೆಂಕಟರಾವ್ ಈಗಾಗಲೇ ಜಿಲ್ಲಾಧ್ಯಕ್ಷರು ತಾಲೂಕು ಜೆಡಿಎಸ್ ನ ಅಧ್ಯಕ್ಷರಾದ ಬಸವರಾಜ ಮಾತಾಡಿ ಎಲ್ಲರಿಗೂ ಸ್ವಾಗತವನ್ನು ನೀಡ್ತೇನೆ. ಅದೇ ರೀತಿ ಮಹಂತೇಶ್ ಪಾಟೀಲ್ ಹತ್ರವರು ರಾಜ್ಯ Thank you.
ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್, ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.